tonight's performance is Lakshapati's Rajanaka Tale. The play has been written by M.S. Nagaraj. The lights have been done by K. Anand Raju. The music has been composed by Dr. Chandrasekhar Kambar. The sets have been designed by M.C. Anand. The costume has been designed conjointly by Mohan and B. Jayashree, and the directorial responsibility belongs to B. Jayashree. Lakshapati Rajanaka Tale takes about 2 hours' time to be performed with an intermission of 10 minutes. These 2 hours include those 10 minutes. We, thanking you all and thanking Spandana for having come amidst our festival, begin tonight's performance, Lakshapati Rajanaka Tale. Thank you. Thank you.
ಬಯ
Thank you.
ರಾತ್ರಿ ನಿದ್ದೆ ಬರ್ಲಿಲ್ಲ ಏನ ಸಾಕು.
ಮಟವೇ ಉಳಿದು ಬಂದಿದೆಯ ಜೇನಮ್ಮನವರು ಉಳಿದು ಉಳಿದು ಬೆಂಕಿ ಉದಿಯಾ ಅರಮನೆ ಪಾಪ ಹೆಚ್ಚಾಗ್ತದೆ ಆಕಾಶದ ಮೋಡಗಳು ಬಹಳ ದೂರ ಜನ ದರ ಎಲ್ಲ ನೀರು ನೀರು ಅಂತ ಸಾಯಕ ಹತ್ತದು ಏನು ಬಹಳ ಪಾಪ ಅಂತ ರಾಜನ ಗೊತ್ತ ಒಕ್ಕಸ ಬಂಗಾರ ದಾನ ಮಾಡಿ ಪಾಪ ಕಳ್ಕೊಬೇಕು ಅಂತ ರಾಜ ಡಂಗೂರ ಬಡಾಯ ಒಯ್ಯುವಾಗ ಏನಿಗೆ ಬಂದಿಲ್ಲ ಮತ್ತ ನಿನ್ನ ದಿನ ಶಿವಜನ್ಮ
ಶಾಪ ನನಗೆ. ಅಪ್ಪಯ್ಯ ಯೋಚಿಸ್ತಾರೆ ರಾಜ್ಬಿಡಿಯ ಆರು ತಿಂಗಳೊಳಗಾಗಿ ಮಳೆ ತಂತ ತಂಪಾಗಿ ಕಷ್ಟಿಸಲಿಲ್ಲ ಅಂದ್ರೆ ನಿಮ್ ಹೊಟ್ಟೆ ಗೊತ್ತಿ ತಪ್ಪಲೆ ಎಲ್ಲ ಅನಿಸ್ತದೆ. ಹಾಗು ನಾನು ಕುದುರೆ ಜೀನ್ ಹೊತ್ತು ನಿಲ್ಸ ಆನಂದ
ಲಕ್ಷಾಪತಿ, ಒಂದು ಸರ್ ಅದನ್ನು ನಿಮ್ಗೆ ಎದುರು ಬಂದ್ರೆ ನಾನು ನಿನ್ನ ನನ್ನ ಮಗ ಅಂತ ಒಪ್ಪಿಕೊಂಡೆ. ಅಂದ್ರೆ ನಾಲ್ಕು ಮಂದಿ ಅಣ್ಣಗಳು ಬೆಳೆದ ದೊರಕಿ ಹೋಗ್ಯಾರ ಅಂತಲ್ಲ, ನನ್ಗೂ ರಾಜ್ಯ ಬೇಕ್ರಿ, ನಾನು ಹೋಗ್ತೇನೆ. ಮರ ಮನುಷ್ಯ ಕೂತಿದ್ ಮೇಲೆ ಸಾಹಸ ಮಾಡ್ಬೇಕು ಅಂತ ಅಲ್ಲ. ಅಣ್ಣಗಳು ಮಳೆತ ದೊರಕೋ ಹರಪಾಗಿ ನನ್ನ ಅಣ್ಣ ಹೇಳಿ ಹೆಮ್ಮೆ ಹೇಳಿ ತಂದಿರ್ತಾರೆ. ನಾನು ರಾಜೂ ಬಾ ಕಳಿಸ್ಕೊಡ್ಲಿ, ಅವರ ಭಾವನೆಗಿದ್ದಂತಾಗ್ಲಿ ಕಳಿಸ್ಕೊಡ್ಲಿ. ಏಳು ಲಕ್ಷ ಆದ್ರೆ ಒಂದು ಮಾತು ನನ್ನ ಚೆನ್ನಾಗಿ ನೆನಪಿನಲ್ಲಿ, ಎಷ್ಟೇ ಆದರೂ ಅವರು ಪಟ್ಟದಾಣಿ ಮಕ್ಕಳು ಗುಣಾವತಿ ಮಗ ಆಗಾದಿ ಬಾಧಾರಂತ ನೆಚ್ಚಿನ ಗೊಬ್ಬರ ಏನಾದರೂ ಅನಾಹುತವಾಗಿ ಹೋಗಿ ಮಾ ನಿನಗೆ ಮಂಗಳವಾಗ ಭೂಮಿ ಭಾಗ.
Thank you.
ಅಕ್ಕಿ ಉಳಿಯಾದಿರೋದೇನ ಸೂರ್ಯ ಚಂದ್ರ ಬೆಳಕಿನ ಹಂಗ ಕೋಲ್ ಬೀಸಿ ಹಂಗ ಜಗ ಜಗ ಅಂತ ಹೊಳಿತೈತಿ. Thank you.
ಸಾಕಿ ಸರು
ಹೇಳಿ.
ಕಾಣುವ ನಾನು ನೋಡೋರು